ಶೋರಿಗೆ ಮತ್ತೆ ಸ್ವಾಗತ. ನಾನು ರಾಜೇಶ್ ಶೈಲಚಂದ್ರಗುಪ್ತರು ಕೇಳ್ತೀನಿ. ಒಂದು ಸಿ ಎಸ್ ಟಿ ಒಂದು ಸರ್ವೆ ಇದೆ ಇಲ್ಲಿ, ನಾನು ಅದನ್ನು ಸ್ವಲ್ಪ ಓದ್ಬಿಡ್ತೀನಿ. ದ ಡಿಸ್ಸಾಟಿಸ್ಫ್ಯಾಕ್ಷನ್ ವಾಸ್ ಮೋಸ್ಟ್ ಪ್ರೊನೌನ್ಸ್ಡ್ ಅಮಾಂಗ್ ದಿ ಮಿಡ್ಲ್ ಕ್ಲಾಸ್ ಅಬೌಟ್ ಅ ಥರ್ಡ್ ಆಫ್ ದಿ 19,062 ಸರ್ವೇಡ್ ಬಿಲೀವ್ಡ್ ದಿ ಕಂಟ್ರೀಸ್ ಎಕನಾಮಿಕ್ ಕಂಡೀಷನ್ ವಾಸ್ ಸೋ ಸೋ. ನಿಯರ್ಲಿ ಹಾಫ್ ಆಫ್ ದೋಸ್ ಫೆಲ್ಟ್ ದಟ್ ಗ್ಯಾಪ್ ಬಿಟ್ವೀನ್ ರಿಚ್ ಆ್ಯಂಡ್ ಪುವರ್ ಹ್ಯಾಸ್ ವೈಡನ್ಡ್ ಅನ್ನುವಂಥ ಪ್ರಶ್ನೆ ಇದೆ. ಮತ್ತು ಒಂದು ಕರೆನ್ಸಿ ವೀಕ್ ಆದ ತಕ್ಷಣ ಒಂದು ಕ್ರೈಸಿಸ್ ಬರುತ್ತೆ ಅನ್ನುವಂಥದ್ದು ಎಷ್ಟು ನಿಜ ಅಂತ? ಕರೆನ್ಸಿ ವೀಕ್ ಆದ ತಕ್ಷಣ ಕ್ರೈಸಿಸ್ ಬರ್ತದೆ, ಖಂಡಿತ ಬರುತ್ತೆ. ಆದರೆ ಸಾಮಾನ್ಯ ಜನರ ಕೊಳ್ಳುವ ಸಾಮರ್ಥ್ಯ ಇದೆಯಲ್ಲ, ಕೊಳ್ಳುವ ಸಾಮರ್ಥ್ಯ ಇಂಪ್ರೂವ್ ಆಗಿದ್ದಾಗ ಈ ಕರೆನ್ಸಿ ವೀಕ್ ಆದ್ರೂ ನಡೀತದೆ. ಹೆಂಗೆ ನಡೀತದೆ? ಇವಾಗ ನನ್ನ ಹತ್ರ ದುಡ್ಡು ಇರಬೇಕಲ್ಲ, ನಿಮ್ಮ ಹತ್ರ ದುಡ್ಡಿದೆ, ಸ್ವಲ್ಪ ಇರಿ. ಎಲ್ಲರೂ ಒಂದು ಲೆವೆಲ್ನ ವರಮಾನದ ಮೇಲೆ ಜೀವನ ಮಾಡ್ತಿರ್ತಾರೆ, ಒಪ್ತೀರಾ? ಒಂದು ಲೆವೆಲ್ನ ವರಮಾನದ ಮೇಲೆ ಬಟ್ ಗ್ಯಾಪ್ ವ್ಯತ್ಯಾಸ ಇದೆಯಲ್ಲ ಅಂತ ಹೇಳ್ತೀನಿ. ಆಯಾದ ಆದಾಯಕ್ಕೆ ತಕ್ಕ ಹಾಗೆ ತಮ್ಮ ತಮ್ಮ ಲೆವೆಲ್ನ ಮೇಂಟೈನ್ ಮಾಡ್ಕೊಂಡಿರ್ತಾರೆ. ಅದು ಜಾಸ್ತಿ ಆದಾಗ, ಆಹಾರ ಪದಾರ್ಥಗಳ ಹಣದುಬ್ಬರ ಜಾಸ್ತಿ ಆದಾಗ ಸಂಕಷ್ಟ ಬರೋದು ಸಾಮಾನ್ಯ ಜನಕ್ಕೆ, ಹೌದಾನೆ? ಈ ಹಣದುಬ್ಬರ ಜಾಸ್ತಿ ಆಗುತ್ತಲೇ ಇದೆ. ಈಚೆಗೆ ಒಂದು 2-3 ತಿಂಗಳ ಹಿಂದೆ ಹತೋಟಿಗೆ ಬಂತು ಅಂದ್ಕೊಳ್ಳುವಾಗ ವಿಶ್ವ ಪರಿಸ್ಥಿತಿ ಚೇಂಜ್ ಆಯಿತು, ನಮ್ಮ ಇಂಪೋರ್ಟ್ಸು ಕಾಸ್ಟ್ಲಿ ಆಯಿತು, ಅದರಿಂದ ಮತ್ತೆ ಬಿಕ್ಕಟ್ಟು ಶುರುವಾಗಿದೆ. ಹಣದುಬ್ಬರ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ, ಒಂದು ನಾನು ಕೇಳಿ ಇಂಟರ್ಫೇರ್ ಆಗ್ತೀನಿ. ಚಿದಂಬರಂ ಅವರ ಒಂದು ಫೇಲ್ಯೂರು, ಪ್ರತಿಯೊಂದನ್ನು ನಾವು ಅದನ್ನು ಕೊಳ್ಳಲೇಬೇಕು ಅನ್ನುವಂಥ ಪರಿಸ್ಥಿತಿಗೆ ಯಾಕೆ ಬಂತು ಭಾರತ? ನಾನು ಹೇಳ್ತೀನಿ, ಎಲ್ಲವನ್ನೂ ಇಂಪೋರ್ಟೇ ಮಾಡ್ಕೋಬೇಕು ನಾವು. ಇಲ್ಲ, ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ, ನಮ್ಮ ಎಕಾನಮಿ ಬೆಳಕೊಂಡು ಬಂದಿರೋದೇನೆ, ಬೆಳೀತಾ ಇರೋ ದೇಶ, ಪ್ರವರ್ಧಮಾನ ರಾಷ್ಟ್ರಕ್ಕೆ ಅಗತ್ಯಗಳು ಜಾಸ್ತಿ ಇರ್ತವೆ. ಬೆಳೆದು ನಿಂತಿರೋ ರಾಷ್ಟ್ರಕ್ಕೆ ಅಷ್ಟು ಅಗತ್ಯಗಳಿರಲ್ಲ. ನಾವು ಟೆಕ್ನಾಲಜಿ ಕೂಡ ಕೊಂಡ್ಕೋಬೇಕು, ಕಚ್ಚಾ ಸಾಮಗ್ರಿ ಕೊಂಡ್ಕೋಬೇಕು. ತಯಾರಿಕಾ ವಲಯ ಸುಸ್ತಾಗಿದೆ ಅಂತ ಹೇಳಿದ್ರೆ ಇಂಪೋರ್ಟ್ ಕಮ್ಮಿ ಮಾಡ್ಬೋದು ಬೇಕಾದರೆ. ಆದರೆ ತಯಾರಿಕಾ ವಲಯನ ಚುರುಕಾಗಿಡೋದಕ್ಕೆ ಇಂಪೋರ್ಟ್ ಮಾಡ್ಕೊಳ್ಳಬೇಕು. ಒಟ್ಟು ವಿದೇಶ ವ್ಯಾಪಾರದಲ್ಲಿ 1/2 ಭಾಗ ಇಂಪೋರ್ಟ್ಸು, 1/3 ಭಾಗ ಎಕ್ಸ್ಪೋರ್ಟ್ಸ್ ಇದೆ. ಅದನ್ನು ತಿರುವು ಮರು ಮಾಡಿದ್ರೆ ನೀವು ಡಿಫಿಷಿಟ್ ಅಂತ ಏನು ಹೇಳ್ತಾ ಇದ್ದೀರಾ, ಕ್ಯಾಪಿಟಲ್ ಅಕೌಂಟ್ ಡಿಫಿಷಿಯನ್ಸ್ ಡಿಫಿಷಿಟ್ ಇದೆಯಲ್ಲ, ತಾನೇ ತಾನಾಗಿ ಇಂಪ್ರೂವ್ ಆಗ್ತದೆ. 3 ಅಂತ ಹೇಳಿದ್ರಲ್ಲ, 2.8 ಎಕನಾಮಿಕ್ ಗ್ರೋತ್ 9% ಅಂತ ಹೇಳಿದ್ರು, ಅದು ಇವತ್ತಿಗೆ 6.8 ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, 5 ಲೆವೆಲ್ ಹತ್ರ ಇದೆ. ಅಲ್ಲ, ಯಾವ ದೇಶದಲ್ಲಿ ಆಗಿಲ್ಲ ಹಾಗೆ? ಯಾವ ದೇಶದಲ್ಲಿ ಆಗಿಲ್ಲ? ಬಿಸ್ನೆಸ್ ಸೈಕಲ್ಸ್ ಅಲ್ಲ, ಯಾವ ದೇಶದಲ್ಲೂ ಗ್ರೋತ್ ರೇಟು GDP ಏರಿಲ್ಲ, ಇಳಿತಾ ಇದೆ. ನಮಗಿಂತ ದಯನೀಯ ಪರಿಸ್ಥಿತಿ ಇದೆ ಚೈನಾ ಅಲ್ವೇ? ಅಮೆರಿಕದ್ದೇನಾಗಿದೆ, ಚೈನಾದೇನಾಗಿದೆ? ಈಗ ಸ್ವಲ್ಪ ಅಲ್ಲಿ ಇಂಪ್ರೂವ್ ಆಗ್ತಾ ಇದೆ ಅನ್ನೋವಾಗ, ಈ ಪರಿಸ್ಥಿತಿ ಚೇಂಜ್ ಆಗ್ತಿರುವಾಗ, ತೈಲ ಬೆಲೆ ಇಂಪ್ರೂವ್ ಆಗಿದ್ದೇ ನಮಗೆ ಪ್ರಾಬ್ಲಮ್ ಬಂದಿರೋದು. ಒಂದು ಸಂಶೋಧನೆ ಹೇಳುತ್ತೆ, ಈಗ ಬಂಡವಾಳ FII ಬಂಡವಾಳ ಇದೆಯಲ್ಲ, ಷೇರುಪೇಟೆಗೆ ಹೋಗ್ತಾ ಇದ್ದ ಬಂಡವಾಳ, ವಿದೇಶಿ ಬಂಡವಾಳ ವಾಪಸ್ ಹೋಗ್ತಾ ಇರೋದ್ರಿಂದ ಅಲ್ಲ ಈ ಕ್ರೈಸಿಸ್ ಬಂದಿರೋದು, ತೈಲ ಬೆಲೆ ಏರಿಕೆಯಿಂದ ಕ್ರೈಸಿಸ್ ಬಂದಿದೆ ಅಂತ 3 ದಿವಸದ ಹಿಂದಿನ ರಿಪೋರ್ಟ್ ಹೇಳುತ್ತೆ. ಹಾಗಾಗಿ ನಾನಾ ಫ್ಯಾಕ್ಟರ್ಗಳಿಂದ ಇದು ಉಂಟಾಗಿದೆ. ಇರಾನ್ ಜೊತೆ ನಾವು ಡೈರೆಕ್ಟ್ ರುಪೀನ ಎಕ್ಸ್ಚೇಂಜ್ ಮಾಡ್ಕೊಂಡು, ರುಪೀನ ಎಕ್ಸ್ಚೇಂಜ್ ಎಂದು ನಾನು ಹೇಳ್ತೀನಿ, ಷೇರು ಪೇಟೆಯವ್ರ ಥರ ಎಕ್ಸ್ಚೇಂಜ್ ಪೇಟೆಯವರು ದಾಂದಲೆ ಎಬ್ಸಿ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ನಾನು ರಾಜೀವ್ಗೌಡ ನಿಮ್ಮನ್ನು ಕೇಳ್ತೀನಿ, ಸರ್ಕಾರ ಪಾಪ್ಯುಲರ್ ಸ್ಕೀಮ್ ಕೊಡ್ತಾ ಇದೆ, ನೀವು ಹೇಳ್ತಾ ಇದ್ದೀರಿ ನಾವು ಪ್ರತಿಯೊಬ್ಬರಿಗೆ ಅನ್ನ ಕೊಡಬೇಕು, ಹಸಿವದ ಹೊಟ್ಟೆ ಹಾಗೆ ಇರಬಾರ್ದು. ಸೊ 1,50,000 ಎಷ್ಟು ದೊಡ್ಡ ಸ್ಕೀಮ್, 25,000 ಸ್ಕೀಮ್ ಇದೆ ಅನ್ನೋದು. ಸೊ ಅದನ್ನು ನೀವು ಹೇಗೆ ನೀವು ಸರಿದೂಗಿಸ್ತೀರಿ ಅಂತ. ಅದು ನೀವು ಎಲೆಕ್ಷನ್ ಬರ್ತಾ ಇದೆ, ಬಹುತೇಕ BJP ನೀವು ಎಲೆಕ್ಷನ್ ರೆಡಿ ಆಗ್ತಾ ಇದ್ರಿ, ಇದೊಂದು ಈ ಎಕನಾಮಿಕ್ ಕ್ರೈಸಿಸ್ ಅನ್ನೋದು ಒಂದು ರೀತಿ ಚುನಾವಣಾ ಅಸ್ತ್ರ ಆಗ್ತದೆ, BJP ನಾಳೆಗೆ ಚುನಾವಣೆ ಹೋಗೋಣ ರೆಡಿ ಆಗಿ ಅಂತಾರೆ. ನೀವೆಲ್ಲ ಭಾಳ ಸಿನಿಕಲ್ ಆಗಿ ಮಾತಾಡ್ತೀರಾ, ಆ ಥರ ಬೇಕಾಗಿಲ್ಲ. ನಮ್ಮ ಜನರು ನಮ್ಮ ದೇಶದಲ್ಲಿ ಬಡವ್ರ ಜನ ಇದ್ದರೆ, ಅವ್ರಿಗೆ ಹಸಿವು ಇದ್ದಾಗ, ಮ್ಯಾಲ್ನ್ಯೂಟ್ರಿಷನ್ ಇದ್ದಾಗ ಅವರ ಡೆವಲಪ್ಮೆಂಟ್ ಕಮ್ಮಿ ಆಗುತ್ತೆ. ನಾವು ಇವಾಗ ಹ್ಯೂಮನ್ ಕ್ಯಾಪಿಟಲ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಮಿಡ್ ಡೇ ಮೀಲ್ ಸ್ಕೀಮ್ಸ್ ನಾವು ಎಲ್ಲಿ ಕೊಡ್ತೀವಿ, ಆ ಒಂದು ಪ್ರೋಗ್ರಾಮಿಂದ ಮಕ್ಕಳು ಸ್ಕೂಲ್ಗೆ ಬರ್ತಾರೆ, ಶಾಲೆಗೆ ಬರ್ತಾರೆ, ಶಾಲೆನಲ್ಲೇ ಇರ್ತಾರೆ, ಡ್ರಾಪ್ಔಟ್ ಆಗೋದಿಲ್ಲ. ಅವ್ರಿಗೆ ಒಂದು ಬೇಸಿಕ್ ಅಷ್ಟು ಶಕ್ತಿ ಇದೆ, ಇಲ್ಲ ಶಕ್ತಿ ಇದೆ. ಸೊ ಅದ್ರ ಬಗ್ಗೆ ನೀವು ಅಷ್ಟು ವರಿ ಮಾಡ್ಕೊಳ್ಕೊಳ್ದು. ಆದರೆ ಒಂದು 2-3 ಹೇಳ್ತೀನಿ. ಇವಾಗ ಬೇರೆ ಬೇರೆ ಥರ ಗುಡ್ ನ್ಯೂಸ್ ಇದೆ, ಅದು ಮೀಡಿಯಾದಲ್ಲಿ ಹೈಲೈಟೇ ಆಗ್ತಾ ಇಲ್ಲ. ಇವಾಗ ಡೆಲ್ಲಿ ಮುಂಬೈ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಂತ ಬರ್ತಾ ಇದೆ. ಜಪಾನ್ನವರು ನಮ್ಮ ಜೊತೆ ಸೇರಿಕೊಂಡು ಒಂದು 4-5 ಹೊಸ ಸಿಟೀಸ್ನ ಕಟ್ತಾ ಇದ್ದಾರೆ. ಅದೇ ಒಂದು ಸ್ಕೀಮಿಂದ ಬೆಂಗಳೂರು ಕರ್ನಾಟಕದಲ್ಲಿ ಒಂದು ತುಮಕೂರಿನಲ್ಲಿ ಒಂದು ಹೊಸ ಸಿಟಿ ಕಟ್ತಾರೆ. ಇದ್ರ ಬಗ್ಗೆ ಎಲ್ಲ ಯಾರು ಮಾತನಾಡ್ತಾನೆ ಇಲ್ಲ. ಅದ್ರ ಜೊತೆ ನಾನು ಮಾತಾಡ್ತಾ ಇರೋದು ಕಾಮನ್ ಪೀಪಲ್ ಬಗ್ಗೆ, ಸಾಮಾನ್ಯ ಜನರಿಗೆ ಏನಾಗುತ್ತೆ ಅನ್ನೋದು. ನಾನು ಎಕಾನಮಿ ಬಗ್ಗೆ ಸಾಮಾನ್ಯ ಜನರಿಗೆ
ಒಂದು ವಿದ್ದಲ್ಲಿ ಇವಾಗ ಅಕ್ಕಿ ಕೊಟ್ಬಿಟ್ರೆ ಮುಗಿದೋಗುತ್ತೆ ಅಂತ ನಿಮ್ಮ ಪ್ರಕಾರ ಏನಿದೆ ಕಾಂಗ್ರೆಸ್ ಹೊಟ್ಟೆ ತುಂಬತ್ತೆ, 5 ಕೆಜಿ ರೈಸ್, ಇಲ್ಲ 100 ರೂಪಾಯಿ ಗ್ಯಾರಂಟಿ ಸ್ಕೀಮ್ ಕೊಟ್ಬಿಟ್ರೆ ಸಾಕು ಅಂತ. ಅದು ಒಂದು ಮಿನಿಮಮ್ ಸೋಷಿಯಲ್ ಸೇಫ್ಟಿ ನೆಟ್ ಅಂತ ನಾವು ಅದನ್ನ ಸಮರ್ಥವಾಗಿ ಅದು ಇರ್ಕೂಡಲ್ಲ, ಅದು ಇರ್ಕೂಡಲ್ಲ, ಅದು ಇರ್ಕೂಡದ ಅಂತ ನೀವು ಯೋಚನೆ ಮಾಡಿ. ಮತ್ತೆ ಇವಾಗ ಅಪೋಸಿಷನ್ ನಾವು ಇಂಡಸ್ಟ್ರಿಯಲಿಸ್ಟ್ ಅವರೆಲ್ಲ ಮಾತನಾಡೋದು, ಇವಾಗ ನಮಗೆ ಹಣ ಇಲ್ಲ, ನಮ್ಮ ಹತ್ರ ಆ ಥರ ಬಂಡವಾಳ ಇಲ್ಲ ಅದು ಮಾಡೋಕ್ಕೆ ಅಂತ. ಇಲ್ಲ, ನಾವು ಇವತ್ತು ಹೆಂಗಾದರೂ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳೇಬೇಕು. ನಾವು ಬಡ ಜನರ ಬಗ್ಗೆ ನಾವು ಏನೋ ಕಾಳಜಿ ತೋರಿಸಿ ಅವ್ರಿಗೆ ಏನೇನು ಮಾಡಬೇಕು, ಎಂಪ್ಲಾಯ್ಮೆಂಟ್ ಇರ್ಬೋದು, ಇದು ಫುಡ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಅದು ಕೊಡಲೇ ಕೊಡಬೇಕು ಅಂತ ಆ ಒಂದು ರುಪಿ ಕಾರ್ನೇಜ್ ಅಂತ ಏನು ಕರಿತೀವಿ, ಇದರ ಎಫೆಕ್ಟ್ ಡೈರೆಕ್ಟ್ ಆಗಿ ಜಾಬ್ಸ್ ಮೇಲೆ ಆಗುತ್ತೆ. ಜಾಬ್ಸ್ ಯಾರು ಕೂಡ ಓಪನ್ ಮಾಡೋದಿಲ್ಲ, ಯಾರು ಕೂಡ ಜಾಬ್ಗೆ ತೋಳೋದಿಲ್ಲ. ಇಲ್ಲ, ಅವೆಲ್ಲ ಬದಲಾವಣೆ. ಯಾರು ಹೇಳಿದ್ರು ಜಾಬ್ ತಗೊಳ್ಳಲ್ಲ ಅಂತ? ನೀವು ಹೋಗಿ ನೀವು ಯಾವ್ದಾದ್ರು ಫ್ಯಾಕ್ಟ್ರೀಸ್ ಅಲ್ಲಿ ಓಪನ್ ಇದೆ ಜಾಬ್ಸ್ ಗಳು, ಯಾರು ಕೊಡ್ತಾರೆ? ಅಲ್ಲಲ್ಲ, ಎಕ್ಸ್ಪೋರ್ಟ್ ಮಾಡಕ್ಕೆ ಅವಕಾಶಗಳಿಲ್ಲ. ನಾನು ಹೇಳ್ತೀನಿ, ಎಕ್ಸ್ಪೋರ್ಟ್ ಇಂದ ಬದುಕುದಿಲ್ಲ ನಾವಿವತ್ತು. ನಮ್ಮ ದೇಶೀಯ ಉತ್ಪನ್ನಗಳನ್ನ ನಾವೇ ಅಬ್ಸರ್ವ್ ಮಾಡ್ಕೊಳ್ಳೋದಿದೆಯಲ್ಲ, ತಯಾರಕ ವಲಯ ಎಕ್ಸ್ಪೋರ್ಟ್ ನಿಂದ ಬದುಕಿಲ್ಲ. ಅಲ್ಲಲ್ಲ, ಭಾರತದ ಅಗತ್ಯಗಳನ್ನ ಪೂರೈಸೋದ್ರಲ್ಲೇ ಸುಸ್ತಾಗ್ತಾ ಇದೆ ನಮ್ಮ ತಯಾರಿಕಾ ವಲಯ. ಬಡತನ ರಸ್ತೆಯಲ್ಲಿ ನಿಂತು ಕೆಲಸಕ್ಕೆ ಬೇಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ಬಿಡಿ. ಇವಾಗ ನಿಮಗೆ ನಿಮ್ಮಲ್ಲಿ ಒಬ್ಬರ ಹೇಳ್ತೀನಿ, ಒಬ್ಬ ಪ್ಲಂಬರ್ ಸುಲಭವಾಗಿ ಸಿಗ್ತಾನ? ಒಬ್ಬ ಎಲೆಕ್ಟ್ರಿಷಿಯನ್ ಸುಲಭವಾಗಿ ಸಿಗ್ತಾನ? ಒಂದು ಮೇಡ್ ಸರ್ವೆಂಟ್ ಸುಲಭವಾಗಿ ಸಿಗ್ತಾರ? ಒಬ್ಬ ಡ್ರೈವರ್ ಸುಲಭವಾಗಿ ಸಿಗ್ತಾರ? ಇದೆಲ್ಲ ನಾವು ದಿನನಿತ್ಯ ಎದುರಿಸ್ತಾರೆ. ಅಂದರೆ ಒಂದು ಸ್ತರದ ಒಂದು ಕಾರ್ಮಿಕರು ಶಕ್ತಿಯನ್ನು ವಿನಿಯೋಗಿಸಿ ಜೀವನ ಮಾಡ್ತಿದ್ರಲ್ಲ, ಅವರಿಗೆ ಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗಿದೆ. ನೀವು ಶುಕ್ರವಾರ ಶನಿವಾರ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹೋಗಿ ಎಷ್ಟು ಜನ ಪ್ರಯಾಣ ಹೋಗ್ತಾರೆ, ಮತ್ತೆ ಸೋಮವಾರ ಪ್ರಶ್ನೆ ಇರೋದು? ಅಲ್ಲಲ್ಲ, ನಾ ಹೇಳೋದು ಒಂದು ಕೆಳಗಿನ ಸ್ತರ ಅನಿಕ್ವಾಲಿಟಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರಲ್ಲ, ಟೋಟಲ್ ಪಿಕ್ಚರ್ ನಲ್ಲಿ ಇನ್ಇಕ್ವಾಲಿಟಿ ಜಾಸ್ತಿ ಆಗ್ತಾ ಇರ್ಬೋದು. ಆದ್ರೆ ಒಂದು ಸ್ತರದ ಕೆಳಸ್ತರದ ಜನರು ಸ್ಕಿಲ್ಡ್ ಎಂಪ್ಲಾಯ್ಮೆಂಟ್ ಬಗ್ಗೆ, ಅಲ್ಲಲ್ಲ ಸ್ಕಿಲ್ಡ್ ಅಲ್ಲ, ಯಾವುದೇ ಒಂದು ರೀತಿ ಸ್ಕಿಲ್, ಯಾವ್ದಾದ್ರು ಒಂದು ರೀತಿ ಸ್ಕಿಲ್ ಇರಬೇಕು. ಇವಾಗ ಗಾರೆ ಕೆಲಸದವರಲ್ಲಿ ಕರ್ಣಿ ಆಡಿಸೋನ್ಗೆ ಒಂದು ರೇಟ್ ಇದೆ, ಹೊತ್ತು ತಗೊಂಬಂದು ಹಾಕೋನ್ಗೆ ಒಂದು ರೇಟ್ ಇದೆ. ಹಾಗೆ ಕೌಶಲ್ಯ ವೃದ್ಧಿ ಮಾಡ್ಕೋತಾ ಇದ್ದಾರೆ ಜನ. ಆ ಜನಗಳು ಹಣದುಬ್ಬರದಿಂದ ತೊಂದರೆ ಪಡ್ತಿದಾರಲ್ಲ, ಅದರ ಬಗ್ಗೆ ಇವತ್ತು ಕಾಳಜಿ ವಹಿಸ್ತಾ ಇರೋರು 2 ವರ್ಷದಿಂದ ಈ ಬೆಲೆ ಏರಿಕೆ ಬಗ್ಗೆ ಧ್ವನಿ ಎತ್ತಲಿಲ್ಲ, ಯಾವ ಚಳವಳಿನೂ ಶುರು ಮಾಡಲಿಲ್ಲ. ಇವರು ಏನೋ ಒಂದು ಮಾಡಿದ್ರೆ ಧಾನ್ಯ ಹಾಳಾಗ್ತಾ ಇದೆ ಅಂತಲೇ ಮಾಡಿದ್ದು ಅಂತಲೇ ಇಟ್ಕೊಳ್ಳೋಣಂತೆ, ಕೊಡೋದು ಕೊಟ್ಟರೆ ಅಷ್ಟಿಂದ ನಡೆಯುತ್ತಾ ಅಂದರೆ ಉಪ್ಪು ಮೆಣಸಿನಕಾಯಿ ಹುಣಸೆ ಹಣ್ಣು ಕೂಡ ಕೊಡೋಕ್ಕಾಗುತ್ತಾ? ಅದನ್ನು ಅವ್ರು ನೋಡ್ಕೋತಾರೆ. ಮೂಲ ಕೊಂಡ್ಕೊಳ್ಳೋಕೆ ಶಕ್ತಿ ಆಗ್ತಲ್ಲ, ಈಗ ಬೀನ್ಸ್ 100 ರೂಪಾಯಿ ಕೆಜಿ ಇದೆ, ಈರುಳ್ಳಿ 60 ರೂಪಾಯಿ ಕೆಜಿ ಇದೆ, ಬೀನ್ಸ್ ಪಡಿ ಮೂಲಂಗಿ ಹಾಲು 20 ರೂಪಾಯಿ ಲೀಟರ್ ಇದೆ, ಬಸ್ ಚಾರ್ಜ್ ಮಲ್ಲೇಶ್ ಹೋಗ್ಬೇಕಾದ್ರೆ 20 ರೂಪಾಯಿ ಇದೆ. ಮೂಲಂಗಿ ತಗೊಳ್ಳಿ, ಹಾಲು ದಿನದ ವರಮಾನ ಎಷ್ಟು? 200 ರೂಪಾಯಿ 250 ರೂಪಾಯಿ ಇದೆ. ಆ 200-250 ಜೀವನ ಮಾಡೋದಕ್ಕೆ, ಅವರ ಲೆವೆಲ್ನಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯ ಇದೆ. ಹಾಲಿನ ರೇಟ್ ಕಮ್ಮಿ ಇದೆ, ಎಲ್ಲೂ ಇಲ್ಲ ಅಷ್ಟು ಹಾಲಿನ ರೇಟ್ ಕಮ್ಮಿ, ತಗೋತಾ ಇಲ್ವೋ ಜನ? ಆಮೇಲೆ ತುಂಬ ತುಟ್ಟಿಯಾಗಿರೋ ಬೀನ್ಸ್ ಬಿಟ್ಬಿಡ್ತಾರೆ. ಸ್ವಾಮಿ ನಾನೇ ಹೇಳ್ತೀನಿ, 60 ರೂಪಾಯಿ ಇದ್ರೆ ನಾನು ಬೀನ್ಸ್ ತಗೊಳ್ಳೋದಿಲ್ಲ, ಖಂಡಿತ ತಗೊಳ್ಳಲ್ಲ. ನಾನು ಮೇಲ್ಮಧ್ಯಮ ಶಕ್ತಿ ಬರಬೇಕಲ್ಲ ನನಗೆ, ನಾನು ಮೇಲ್ಮಧ್ಯಮ ವರ್ಗದವನು, ನಾನು ಹೇಳ್ತೀನಿ ಬಡವರ ಪರವಾಗಿ ನಿಂತ್ಕೊಳ್ಳೋನು, ನಾನು ಹೇಳ್ತೀನಿ ಯಾವುದು ತುಟ್ಟಿ ಇರೋದಿಲ್ಲ ತಗೊಳ್ಳೋದಿಲ್ಲ, ಅಷ್ಟೇ ಪೌಷ್ಟಿಕವಾಗಿದ್ದನ್ನು ಬೇರೆ ತರಕಾರಿ ನಾನು ತಗೋತೀನಿ, ಅದನ್ನೇ ಕಿಡ್ಕೊಂಡು ಶಕ್ತಿಯಲ್ಲಿದೆ ಅಂತ ಹೇಳ್ತಾ ಇದ್ರೆ 6,000 ತಗೊಳ್ಳೋ ಒಣಗಿದೆಲ್ಲ ತೊಳಕಾಗುತ್ತೆ ಹೇಳಿ ನೀವೇ ಹೇಳಿ. ಖಂಡಿತ 4,000 ತಗೊಳ್ಳೋನು ಅವನ ಲೆವೆಲಲ್ಲಿ ತಗೊಂಡು ಜೀವನ ಮಾಡ್ತಿದ್ದಾನೆ. ಮನೆ ಬಾಡಿಗೆ ಕಟ್ಟಕ್ಕಾಗೋದಿಲ್ಲ 4,000, ಅವನ ಮನೆ ಬಾಡಿಗೆ 1,000-2,000 ಮನೇಲಿ ಇರ್ತಾನೆ, ನಿಮ್ಮ ಲೆವೆಲ್ನಲ್ಲಿ 6,000 ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ. ಒಂದು 4,000 ರೂಪಾಯಿ ತಗೊಳ್ಳೋ, ಈಗ 4,500 ರೂಪಾಯಿ ಸಂಬಳ ತಗೊಳ್ಳೋರು ಜೀವನ ಮಾಡ್ತಾ ಇಲ್ವಾ ಬೆಂಗಳೂರಿನಲ್ಲಿ? ಅವ್ನು ಮದುವೆ ಆಗಬೇಕು, ಗೋಲ್ಡ್ ಪರ್ಚೇಸ್ ಮಾಡಬೇಕು, ಗೋಲ್ಡ್ ಕೂಡ ಬೇರೆ ಹತ್ರ ಬಟ್ಟೆ ಹಾಕಿ ಬೇರೆ ಹತ್ರ ಹೋಗ್ಬೇಕು ಜೀವನ ಮಾಡ್ಬೇಕಲ್ಲ. ಜೀವಮಾನ ಅಕ್ಕಿ ಗೋಧಿ ತಿನ್ಕೊಂಡು ಬದುಕಕ್ಕಾಗುತ್ತ? ಅವ್ರು ಅಕ್ಕಿ ಗೋಧಿ ಅಷ್ಟೇ ಅವ್ರು ತಿನ್ಕೊಂಡು ಬದುಕ್ತಾ ಇಲ್ಲ ಈಗ್ಲೂ. ಈಗ್ಲೂ ಅಲ್ಲ, ಹೇಗೋ ಬದುಕ್ತಾ ಇದಾರೆ, ಹೇಗೋ ಬದುಕ್ತಾ ಇದಾರೆ, ಅಲ್ಲ ಹೇಗೋ ಬದುಕಲಿ ಅನ್ನುವಂತ ಧೋರಣೆ ಇದೆಯಲ್ಲ ಸರ್ಕಾರ. ನಾನು ಈ ವರ್ಗಗಳು ಹೇಳಿದ್ನಲ್ಲ, ಈ ವರ್ಗಗಳು ಜನಗಳೇ ಕೆಲಸ ಸಿಗೋದಿಲ್ಲ ಅಂತ, ಹೆಂಗ್ ಸಿಗ್ತಾ ಇದಾರೆ ಇವತ್ತು? ಅವ್ರು ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಅವ್ರ ಅರಿವು ಅವನು ಕಳ್ಳು ಕೊಳ್ಳುವ ಶಕ್ತಿ ಜಾಸ್ತಿ ಆಗ್ತಾ ಇದೆ, ಅರಮನ ಜಾಸ್ತಿ. ಈಗಿನ ಪರಿಸ್ಥಿತಿಯಿಂದ ಯಾವುದೇ ಹೊಡೆತ ಬೀಳಲ್ಲ ಅಂತ ಹೇಳ್ತಾರೆ. ಈಗಿನ ಶಕ್ತಿಯಿಂದ ಅಲ್ದ, ಇನ್ನೂ ಸ್ವಲ್ಪ ದುರ್ಬಲವಾದ್ರೂ ಅವರು ಜೀವನ ಮಾಡಬಲ್ರು. ಯಾವತ್ತು ಯಾವತ್ತು ಕ್ರೈಸಿಸ್ ಅಂತ ಹೇಳ್ತೀರಿ ಗೊತ್ತಾ? ನಾ ಹೇಳ್ತೀನಿ ತಗೊಳ್ಳಿ, ಇವತ್ತು ಸೇವಿಂಗ್ಸ್ ರೇಟು ಕಮ್ಮಿ ಆಗಿದೆ ನಮ್ಮಲ್ಲಿ. ಯಾವತ್ತು ನಮ್ಮ PF ಕಟ್ ಮಾಡಬೇಡಿ, ಇವತ್ತಿಂದ ನಮ್ಮ ಜೀವನ ನಡೆಯಲ್ಲ ಅಂತ ಜನ ಚಳವಳಿ ಮಾಡ್ತಾರೋ ಅವತ್ತು ನೀವು ಹೇಳಿದ ಎಮರ್ಜೆನ್ಸಿ ಮತ್ತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು ಬ್ರೇಕ್.